नमः प्रणवार्थाय शुद्धज्ञानैकमूर्तये निर्मलाय प्रशांताय तस्मै श्री गुरवे नमः। ओम कलबेड कोलबेड हुसिय नुडियलु बेड मुनिय बेड अन्यरिगे असह्य पडबेड ತನ್ನ ಬಣ್ಣಿಸಬೇಡ ಇದಿರು ಹಳಿಯಲು ಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಇದೇ ನಮ್ಮ ಕೂಡಲ ಸಂಗಮ ದೇವನುಲಿಸುವ ಪರಿ ಓಂ ಶಾಂತಿ 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 ಹೇ ಬಸವ ವಾಹಿನಿಯ ವೀಕ್ಷಕ ಬಂಧುಗಳಿಗೆ ವೈದ್ಯಶ್ರೀ ಮಾಡುವ ಅನಂತ ಶರಣು ಶರಣಾರ್ಥಿಗಳು ಆತ್ಮೀಯರೆಲ್ಲರಿಗೂ ಬಸವ ಯೋಗ ಕಾರ್ಯಕ್ರಮಕ್ಕೆ ಮನತುಂಬಿ ಸ್ವಾಗತವನ್ನು ಬಯಸ್ತಾ ಆತ್ಮೀಯರೇ ಈ ಗರ್ಭ ನಿಲ್ಲದೇ ಇರತಕ್ಕಂಥ ದುಸ್ಥಿತಿಯಲ್ಲಿ ಈ ಒಂದು ಮಕ್ಕಳಾಗದೇ ಇರತಕ್ಕಂಥ ಪರಿಸ್ಥಿತಿಯಲ್ಲಿ ನಮಗೆ ಆಧಾರಭೂತವಾಗಿ ನಮ್ಮ ಒಳ್ಳೆಯ ಸಹಾಯವನ್ನು ಮಾಡ್ತಕ್ಕಂಥ ಒಂದು ಅತಿ ಅದ್ಭುತವಾಗಿರ್ತಕ್ಕಂಥ ಚಿಕಿತ್ಸೆ ಅಂದರೆ ಅದಕ್ಕೆ ಎಕ್ಯುಪ್ರೆಷರ್ ಚಿಕಿತ್ಸೆ ಅಂತ ಕರೀತಾರೆ. ಸೊ ನಾವೆಲ್ಲ ಔಷಧಿಗಳ ಆಯುರ್ವೇದಿಕ್ ಔಷಧಿಗಳನ್ನು ಸೇವನೆ ಮಾಡ್ತಾ ಮಾಡ್ತಾ ಅದ್ರ ಜೊತೆಗೆ ಯೋಗ ಮಾಡ್ತಾ ಮಾಡ್ತಾ ಯೋಗ ಆಯುರ್ವೇದಿಕ್ ಔಷಧಿಗಳು ಕೆಲವೊಂದಿಷ್ಟು ಮನೆ ಮದ್ದುಗಳನ್ನು ಹೇಳಿದು ಅವನ್ನೆಲ್ಲ ಮಾಡ್ತಾ ಮಾಡ್ತಾ ಅದ್ರ ಜೊತೆಗೆ ಇವೆಲ್ಲ ಮಾಡಬೇಕು. ಬರೀ ಎಕ್ಯುಪ್ರೆಷರ್ನಿಂದ ಇದು ಸಮಸ್ಯೆ ಬಗೆಹರಿಯಂಗಿಲ್ಲ. ಆದರೆ ಇವೆಲ್ಲದರ ಜೊತೆಗೆ ಅಂದರೆ ಮೊದಲು ಯೋಗ, ಅದಾದಮೇಲೆ ಮನೆ ಮದ್ದು, ಅದಾದಮೇಲೆ ಆಯುರ್ವೇದಿಕ್ ಔಷಧಿಗಳು, ಅದರ ಜೊತೆ ಜೊತೆಗೇ ಎಕ್ಯುಪ್ರೆಷರ್, ಇವೆಷ್ಟೆಲ್ಲ ಸೇರಿದರೆ ಇದು ಕಂಪ್ಲೀಟ್ ಚಿಕಿತ್ಸೆ ಆಗ್ತದೆ. ಇದು ನಮ್ಮ ಕಂಪ್ಲೀಟ್ ಚಿಕಿತ್ಸೆ. ನಮ್ಮ ಆಶ್ರಮದಲ್ಲಿ ಇವೆಲ್ಲ ಮಾಡ್ತೇವೆ ನಾವು. ಮೊದಲು ಏನು ಮಾಡ್ತೇವೆ, ಯೋಗ ಕಲಿಸ್ತೇವೆ. ಯೋಗದ ನಂತರ ಮನೆ ಮದ್ದನ್ನು ಹೇಳ್ಕೊಡ್ತೇವೆ. ಅದಾದಮೇಲೆ ನಿಸರ್ಗ ಚಿಕಿತ್ಸೆ, ಅದಾದಮೇಲೆ ಆಯುರ್ವೇದಿಕ್ಕು, ಅದಾದಮೇಲೆ ಎಕ್ಯುಪ್ರೆಷರ್. ಇವೆಲ್ಲದರ ಬಗ್ಗೆ ನಿಮಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ನಮ್ಮ ಕೇಂದ್ರದಲ್ಲಿ ನಾವು ಕೊಡ್ತಾ ಇರ್ತೇವೆ. ಹಾಗಾಗಿ ಭಾಳ ಮುಖ್ಯವಾಗಿ ನೀವು ಮನೆಯಲ್ಲೇ ಇದ್ರ ಬಗ್ಗೆ ನೀವು ಪರಿಹಾರ ಕಂಡುಕೊಳ್ತಾ ಇದ್ದರೆ ನೀವೇನು ಮಾಡಬೇಕು, ಈ ಎಕ್ಯುಪ್ರೆಷರ್ ಪಾಯಿಂಟ್ಗಳನ್ನು ಹೇಳಿರ್ತಕ್ಕಂಥ ಯೋಗಾಭ್ಯಾಸದ ಜೊತೆ ಜೊತೆಗೆ ಎಕ್ಯುಪ್ರೆಷರ್ ಪಾಯಿಂಟ್ಗಳನ್ನು ಕೂಡ ಪ್ರೆಸ್ ಮಾಡೋದ್ರಿಂದ ಏನಾಗ್ತದೆ, ನಿಮ್ಮ ಸಮಸ್ಯೆ ಬಹಳ ಬೇಗ ನಿವಾರಣೆ ಆಗ್ತದೆ. ಅದರಲ್ಲಿ ಈ ಗರ್ಭಕೋಶಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪಾಯಿಂಟ್ಗಳು ಅತಿ ಮುಖ್ಯವಾಗಿ ಈ ಭಾಗದಲ್ಲಿರ್ತವೆ. ಕೈನ ಈ ಭಾಗ ಇಲ್ಲಿ ನಾವೇನು ಮಾಡಬೇಕು, ಭಾಳ ಮುಖ್ಯವಾಗಿ ಎಲ್ಲ ಪಾಯಿಂಟ್ಗಳನ್ನು ಎಡಗೈಯಲ್ಲಿ ಪ್ರೆಸ್ ಮಾಡ್ಕೋಬೇಕು. ಇಲ್ಲಿ ಇಲ್ಲಿಂದ ಇಲ್ಲಿವರೆಗೂ ನಿಮ್ಮ ಗರ್ಭಕೋಶಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪಾಯಿಂಟ್ಗಳಿರ್ತದೆ ಅಲ್ಲಿ ಎಲ್ಲ ಹಿಂಗೆಲ್ಲ ಒತ್ಕೋಬೇಕು. ಇದರಿಂದ ಏನಾಗ್ತದೆ, ಗರ್ಭಕೋಶದಲ್ಲಿ ಎನರ್ಜಿ ಬರ್ತಾ ಹೋಗ್ತದೆ. ಹೀಗೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಮತ್ತದ್ರ ಜೊತೆಗೆ ನಿಮ್ಮ ಗರ್ಭಕೋಶದಲ್ಲಾಗಿರ್ತಕ್ಕಂಥ ಇನ್ಫೆಕ್ಷನ್ಗಳು, ಇದರಿಂದ ಏನಾಗ್ತದೆ ನಿವಾರಣೆ ಆಗ್ತಾ ಬರ್ತದೆ. ಇವು ಎಕ್ಯುಪ್ರೆಷರ್ ಪಾಯಿಂಟ್ಗಳು. ಇವೇನು ಮಾಡ್ತವೆ, ಡೈರೆಕ್ಟಾಗಿ ಆರ್ಗನ್ಸನ್ನು ಸ್ಟಿಮ್ಯುಲೇಟ್ ಮಾಡ್ತವೆ. ಗರ್ಭಕೋಶದಲ್ಲಿ ಏನೋ ಸಮಸ್ಯೆ ಇದ್ದರೆ ಬ್ರೈನಿಂದ ಏನು ಮಾಡ್ತದೆ, ಅದಕ್ಕೆ ಸಂದೇಶವನ್ನು ಕಳಿಸೋ ಥರ ಇದೇನು ಮಾಡ್ತದೆ, ಬ್ರೈನನ್ನು ಸ್ಟಿಮ್ಯುಲೇಟ್ ಮಾಡ್ತದೆ. ಬ್ರೈನ್ ಸ್ಟಿಮ್ಯುಲೇಷನ್ ಜೊತೆಗೆ ಆ ಆರ್ಗನ್ನು ಕೂಡ ಸ್ಟಿಮ್ಯುಲೇಟ್ ಮಾಡ್ತದೆ. ಆ ಸ್ಟಿಮ್ಯುಲೇಟ್ ಮಾಡೋದ್ರಿಂದ ಏನಾಗ್ತದೆ, ಡೈರೆಕ್ಟಾಗಿ ನಾವು ಆ ಆರ್ಗನ್ಸನ್ನು ಕನೆಕ್ಟ್ ಮಾಡಿದ ಹಾಗೆ ಆಗ್ತದೆ. ಅದ್ರ ಜೊತೆಗೆ ಬಹಳ ಮುಖ್ಯವಾಗಿ ಮತ್ತೊಂದು ಎಕ್ಯುಪ್ರೆಷರ್ ಪಾಯಿಂಟ್ ಅಂತೇಳಿದ್ರೆ ಗರ್ಭಕೋಶದ ಸಮಸ್ಯೆಯನ್ನು ನಿವಾರಣೆ ಮಾಡಲಿಕ್ಕೆ ಬಹಳ ಮುಖ್ಯವಾಗಿರ್ತಕ್ಕಂಥ ಪಾಯಿಂಟ್ಗಳಲ್ಲಿ ಒಂದು ಈ ಪಾಯಿಂಟ್ ಇಲ್ಲಿ ನಮ್ಮ ಹೆಬ್ಬೆರಳಿನ ಈ ಭಾಗ. ಅದ್ರ ಜೊತೆಗೆ ನಮ್ಮ ಮೆದುಳಿನ ಹಾರ್ಮೋನ್ ವ್ಯವಸ್ಥೆ ಬ್ಯಾಲೆನ್ಸ್ ಆಗಬೇಕಂದ್ರೆ ಇಲ್ಲಿ ನಮ್ಮ ಇಡೀ ಶರೀರ ತುಂಬೆಲ್ಲ ಕೆಮಿಕಲ್ ಸೋರ್ಸ್ ಹಾರ್ಮೋನ್ಗಳು ಸರಿಯಾದ ರೀತಿಯಲ್ಲಿ ಕೆಲಸ ಮಾಡಬೇಕಂದ್ರೆ ನಮ್ಮ ಪಿಟ್ಯುಟರಿ ಕೂಡ ಬೇಕಾಗ್ತದೆ. ನಮ್ಮ ಯೂಟ್ರಸ್ಸಲ್ಲಿ ಏನೇ ಕೆಲಸ ಆಗಬೇಕಂದ್ರೂ ಕೂಡ ಪಿಟ್ಯುಟರಿ ಹಾರ್ಮೋನಿನ
ಪಿಟುಟರಿ ಗ್ರಂಥಿಯ ಸಹಾಯ ಬೇಕಾಗ್ತದೆ ಗರ್ಭ ನಿಲ್ಲಬೇಕಂದ್ರೆ. ಅದಕ್ಕೆ ಇದು ಬ್ರೈನ್ ಪಾಯಿಂಟ್ ಅನ್ನೋತಾರೆ. ಏನಾಗ್ತದೆ, ಪಿಟುಟರಿ ಗ್ಲ್ಯಾಂಡ್ ಆ್ಯಕ್ಟಿವ್ ಆಗ್ತದೆ. ಹೀಗೆ ಹೀಗೆ ಗೊತ್ತಾ ಹೋಗ್ಬೇಕು. ಅಕಸ್ಮಾತ್ ನಿಮ್ಗೆ ಕೈಯಿಂದ ಒತ್ತಕ್ಕಾಗಿಲ್ಲ ಅಂದರೆ ಒಂದು ಪೆನ್ ತೊಗೊಂಡು ಈ ರೀತಿ ಚುಚ್ಕೋಬೇಕು ಇದಕ್ಕೆ ಇವಾಗ. ಅದ್ರ ಜೊತೆಗೆ ಈ ಪಾಯಿಂಟ್ ಕೂಡ ಒತ್ತಬೇಕು, ಬಹಳ ಮುಖ್ಯವಾಗಿ. ಥೈರಾಯ್ಡಿಂದ ಬಂದಿರ್ತದೆ ಕೆಲವು ಜನರಿಗೆ ಗರ್ಭಕೋಶ ಸಮಸ್ಯೆ, ಈ ಪಾಯಿಂಟನ್ನು ಕೂಡ ಒತ್ತದೆ. ಹೀಗೆ ಲಾಸ್ಟಲ್ಲಿ ಈ ಸ್ಟ್ರೆಸ್ ರಿಲೇಟೆಡ್ ಪಾಯಿಂಟ್, ಉಂಗುರು ಬೆರಳಿನ ಮೇಲ್ಭಾಗ. ಹೀಗೆ ಆಮೇಲೆ ಈ ಕೈಯನ್ನು ಹಿಂಗೆ ಹಿಡಿದು ಹಿಂಗೆ ಮಾಡ್ಕೊಳ್ತಕ್ಕಂಥದ್ದು, ಅಥವಾ ಒಂದು ಎಕ್ಯುಪ್ರೆಷರ್ ರಿಂಗ್ ಇರ್ತದೆ, ಈ ರಿಂಗನ್ನು ಇಲ್ಲಿ ಹಾಕ್ಕೊಳ್ತಕ್ಕಂಥದ್ದು. ಹೀಗೆ ಹಾಕ್ಕೊಂಡು ಇಲ್ಲಿ ಜಾಸ್ತಿ ಪ್ರೆಷರ್ ಮಾಡೋದು. ಹಿಂದೇನು ಮಾಡ್ತಿದ್ರು, ಹೆಣ್ಮಕ್ಕಳು ಬಳೆ ಹಾಕ್ತಿದ್ರು. ಈಗ ಬಳೆ ಹಾಕೊಂಬರಬೇಡ ಅಂತಕ್ಕಂಥ ನಿಷೇಧ ಹೇರ್ತಕ್ಕಂಥ ಶಾಲೆಗಳು ನಮ್ಮ ದೇಶದಲ್ಲಿ ಹುಟ್ಕೊಂಡಿದ್ದಾವೆ. ನಾವು ವಾಸ ಮಾಡ್ತಾ ಇರತಕ್ಕಂಥದ್ದು ಭಾರತದಲ್ಲೋ ಅಥವಾ ಬೇರೆ ದೇಶದಲ್ಲೋ ಅಂತಕ್ಕಂಥದ್ದು ಗೊತ್ತೇ ಆಗ್ತಾಯಿಲ್ಲ. ಭಾರತನ ಅಥವಾ ಪಾಕಿಸ್ತಾನ ಅಂತ ಗೊತ್ತಾಗ್ತಾಯಿಲ್ಲ ಇದು. ಹಾಗೆ ಸಂಸ್ಕೃತಿಯನ್ನು ನಾಶ ಮಾಡ್ತಕ್ಕಂಥ ದುಷ್ಟಶಕ್ತಿಗಳು ಈ ದೇಶಕ್ಕೆ ಮಾರಕವಾಗಿ ಕಾಡ್ತಾ ಇದ್ದಾವೆ. ಈ ರೀತಿಯಾಗಿ ನಾವು ಬಳೆ ಹಾಕ್ಕೊಳ್ಳೋದ್ರಿಂದ ಏನಾಗ್ತದೆ, ಗರ್ಭಕೋಶ ಏನಾಗ್ತದೆ ಆ್ಯಕ್ಟಿವೇಟ್ ಆಗ್ತಾ ಹೋಗ್ತದೆ, ಅದು ಶಕ್ತಿಯನ್ನು ಪಡ್ಕೊಳ್ತಾ ಹೋಗ್ತದೆ. ಯಾರಿಗೆ ಬೇಗ ಗರ್ಭ ಧಾರಣೆ ಆಗಲ್ವೋ ಅವರು ಈ ಪಾಯಿಂಟನ್ನು ಪ್ರೆಸ್ ಮಾಡ್ಕೊಳ್ತಾ ಹೋದರೆ ಅವರಿಗೆ ಗರ್ಭಧಾರಣೆ ಬಹಳ ಬೇಗ ಆಗ್ತದೆ. ಇದಕ್ಕೆ ಪ್ರೆಷರ್ ಪಾಯಿಂಟ್ ಏನು ಮಾಡ್ತದೆ, ಇದು ಗರ್ಭಕೋಶದಲ್ಲಿರ್ತಕ್ಕಂಥ ರಸಗಳನ್ನು ಸ್ಟಿಮ್ಯುಲೇಟ್ ಮಾಡ್ಬೋದು. ಹೀಗೆ ಅದಕ್ಕೇ ಗರ್ಭ ನಿಲ್ಲಬೇಕಂದ್ರೂ ಈ ಮುದ್ರೆ, ಗರ್ಭದಲ್ಲಿರೋ ಮಗು ಸ್ವಸ್ಥವಾಗಿ ಬೆಳೆದು ನಾರ್ಮಲ್ ಹೆರಿಗೆ ಆಗಬೇಕಂದ್ರೂ ಇದೇ ಒಂದು ಪಾಯಿಂಟನ್ನು ನಾವು ಪ್ರೆಸ್ ಮಾಡ್ಕೋಬೇಕು. ಅದಕ್ಕೇ ಹೆರಿಗೆ ಸಂದರ್ಭದಲ್ಲಿ ಬಿಫೋರು ಸೀಮಂತ ಕಾರ್ಯದಲ್ಲಿ ಬಳೆ ಪೂರ್ತಿ ಹಾಕ್ತಾರೆ. ಬಳೆ ಹಾಕಿದರೆ ನಾರ್ಮಲ್ ಹೆರಿಗೆ ಆಗಲಿ ಅಂತ. ಆವಾಗ 5 ನಿಮಿಷಕ್ಕೆ ಹೆರಿಗೆ ಆಗ್ತಿತ್ತು, ಸೂಲಗಿತ್ತೀರ ಅಂತ ಇರ್ತಿದ್ರು ಅವಾಗ. ಈಗ ಜಾಸ್ತಿ ಸುಲಿಗಿತ್ತೀರಿ ಜಾಸ್ತಿ ಆಗಿಬಿಟ್ಟಿದ್ದಾರೆ. ಅದಕ್ಕಾಗಿ ಈ ಎಲ್ಲ ಪಾಯಿಂಟ್ಗಳು, ಈ ಪಾಯಿಂಟು ಕೂಡ ಬಹಳ ಉಪಯುಕ್ತವಾಗಿರ್ತಕ್ಕಂಥ ಲಾಭವನ್ನು ಕೊಡ್ತದೆ. ಇವೆಲ್ಲ ಕೈಯಲ್ಲೂ ಇರ್ತವೆ, ಕಾಲಲ್ಲೂ ಇರ್ತವೆ. ಕಾಲಲ್ಲಿ ಎಲ್ಲಿರ್ತವೆ ಅಂತೇಳಿದ್ರೆ, ಇದು ನಾನು ಹೇಳಿದ್ನಲ್ಲ ಪೀನಲ್ಲಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ಇದು ಇಲ್ಲಿ ಪ್ರೆಸ್ ಮಾಡ್ಕೊಳ್ತಕ್ಕಂಥದ್ದು ಇಲ್ಲಿ. ಹೀಗೆ ಇದಾದಮೇಲೆ ಈ ಭಾಗದಲ್ಲಿ ಪೂರ್ತಿಯಾಗಿ ಇದಂದರೆ ಇಲ್ಲಿ ಚೈನ್ ಹಾಕ್ತಾರೆ ನೋಡಿ. ಆ ಚೈನ್ ಹಾಕೋ ಉದ್ದೇಶ ಏನಂದರೆ ಗರ್ಭಕೋಶ ಶಕ್ತಿಯುತವಾಗಿರಲಿ ಅಂತ. ಇಲ್ಲಿ ಜಾಸ್ತಿ ಪ್ರೆಸ್ ಮಾಡ್ಕೊಳ್ತಾ ಹೋಗಬೇಕು ಇಲ್ಲಿ. ಹೀಗೆ ಅರ್ಥ ಆಯ್ತಾ? ಆಮೇಲೆ ಇಲ್ಲೂ ಕೂಡ ಆಮೇಲೆ ಈ ಪಾಯಿಂಟು ಮತ್ತು ಥೈರಾಯ್ಡ್ ಪಾಯಿಂಟ್ ಇವೆರಡು. ಇವು ಕೈಯಲ್ಲೂ ಇರ್ತವೆ ಪಾಯಿಂಟ್ಗಳು, ಕಾಲಲ್ಲಿ ಇರ್ತವೆ. ಇವನ್ನ ನಾವು ಸ್ಟಿಮ್ಯುಲೇಟ್ ಮಾಡ್ಕೊಳ್ಳೋದ್ರಿಂದ ಏನಾಗ್ತದೆ, ನಮ್ಮ ಗರ್ಭಕೋಶದಲ್ಲಿ ಇರ್ತಕ್ಕಂಥ ಸಮಸ್ಯೆಗಳು ನಿವಾರಣೆ ಆಗ್ತವೆ. ಹಾಗಾಗಿ ಇವೆಲ್ಲ ಅಕ್ಯುಪ್ರೆಷರ್ ಚಿಕಿತ್ಸೆ ನಮ್ಮ ಸಮಸ್ಯೆಗೆ ಬಹಳ ಉಪಯೋಗಕಾರಿಯಾಗಿ ಕೆಲಸ ಮಾಡುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಈಗ ಚಿಕ್ಕ ವಿರಾಮವನ್ನು ತೆಗೆದುಕೊಂಡು ಬರ್ತಕ್ಕಂಥ ಸಮಯ. ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೆ ತಮ್ಮೆಲ್ಲರಿಗೂ ಆತ್ಮೀಯವಾಗಿರತಕ್ಕಂಥ ಸ್ವಾಗತ. ಆತ್ಮೀಯರೇ, ಈ ಗರ್ಭಕೋಶಕ್ಕೆ ಬಂದಿರತಕ್ಕಂಥ ಸಮಸ್ಯೆಗಳಿಗೆ ಬಹಳ ಮುಖ್ಯವಾಗಿ ಹಾರ್ಮೋನ್ ರಿಲೇಟೆಡ್ ಪ್ರಾಬ್ಲಮ್ ಕೂಡ ಬಹಳ ಒಂದು ಸಮಸ್ಯೆಯನ್ನು ಉಂಟು ಮಾಡ್ತದೆ. ಈಗ ನಮಗೆ ಗರ್ಭಧಾರಣೆ ಆಗ್ತಾ ಇಲ್ಲ ಅಂದರೆ ಅದಕ್ಕೆ ಮೂಲವಾಗಿರ್ತಕ್ಕಂಥ ಕಾರಣವೇ ನಮ್ಮ ಹಾರ್ಮೋನ್ ಏನಾಗ್ತವೆ, ಇಂಬ್ಯಾಲೆನ್ಸ್ ಆಗಿರ್ತಕ್ಕಂಥದ್ದೇ ಕಾರಣ ಆಗ್ತದೆ. ಹಾಗಾದರೆ ಈ ಹಾರ್ಮೋನ್ ಇಂಬ್ಯಾಲೆನ್ಸ್ಗಳನ್ನು ಬ್ಯಾಲೆನ್ಸ್ ಮಾಡ್ಕೊಳ್ಳಿಕ್ಕೆ ನಾವು ಬಹಳ ಮುಖ್ಯವಾಗಿ ನಮ್ಮ ಥೈರಾಯ್ಡ್ ಗ್ಲ್ಯಾಂಡನ್ನು ಸ್ಟಿಮ್ಯುಲೇಟ್ ಮಾಡ್ಕೋಬೇಕು. ಥೈರಾಯ್ಡ್ ಗ್ಲ್ಯಾಂಡ್ ಸ್ಟಿಮ್ಯುಲೇಟ್ ಆದಾಗ ಅದೇನು ಮಾಡ್ತದೆ, ತನ್ನ ಜೊತೆಗೆ ಮಿಕ್ಕೆಲ್ಲ ಹಾರ್ಮೋನ್ಸ್ಗಳ ಸ್ರವಿಕೆಯನ್ನು ಕೂಡ ಬ್ಯಾಲೆನ್ಸ್ ಮಾಡ್ತದೆ. ಅದಕ್ಕಾಗಿ ಒಂದು ಪ್ರಾಣಾಯಾಮ, ಅದಕ್ಕೆ ಯಾವುದಂತ ಹೇಳಿದರೆ ಉಜ್ಜಾಯಿ ಪ್ರಾಣಾಯಾಮ.
ಈ ಉಜ್ಜಾಯಿ ಪ್ರಾಣಾಯಾಮ ಮಾಡೋದ್ರಿಂದ ಏನಾಗ್ತದೆ, ನಮ್ಮ ಥೈರಾಯ್ಡ್ ಗ್ಲ್ಯಾಂಡ್ ಆ್ಯಕ್ಟಿವ್ ಆಗ್ತದೆ. ಯಾವಾಗ ನಮ್ಮ ಥೈರಾಯ್ಡ್ ಗ್ಲ್ಯಾಂಡ್ ಆ್ಯಕ್ಟಿವ್ ಆಗ್ತಾ ಹೋಗುತ್ತೆ, ಆವಾಗ ನಮ್ಮ ಗರ್ಭಕೋಶಕ್ಕೆ ಸಂಬಂಧಪಟ್ಟಿರತಕ್ಕಂಥ ಹಾರ್ಮೋನ್ಗಳು ಏನಾಗ್ತವೆ, ಬ್ಯಾಲೆನ್ಸ್ ಆಗ್ತಾ ಹೋಗ್ತವೆ. ಹಾಗಿದ್ರೆ ಉಜ್ಜಾಯಿ ಪ್ರಾಣಾಯಾಮವನ್ನು ಹೇಗೆ ಮಾಡೋದು ಅಂತಕ್ಕಂಥದ್ದು ನೋಡಿ. ಈ ಉಜ್ಜಾಯಿ ಪ್ರಾಣಾಯಾಮವನ್ನು ಮಾಡೋ ಸಂದರ್ಭದಲ್ಲಿ ಭಾಳ ಮುಖ್ಯವಾಗಿ ಯೋನಿ ಮುದ್ರೆ ಮಾಡ್ಕೊಂಡಿರಬೇಕು. ಏನಂದರೆ ಈ ರೀತಿ ಹಿಡ್ಕೊಂಡು ಈ ರೀತಿ ಜಾಯಿಂಟ್ ಮಾಡ್ಕೋಬೇಕು, ಮಾಡ್ಕೊಂಡು ನೇರವಾಗಿ ಕುತ್ಕೋಬೇಕು. ನೇರವಾಗಿ ಕುತ್ಕೊಂಡು ತಲೆ ಕುತ್ತಿಗೆ ಬೆನ್ನುಹುರಿ ನೇರವಾಗಿರಬೇಕು. ಉಜ್ಜಾಯಿ ಪ್ರಾಣಾಯಾಮ ಮಾಡಿ ಜಾಲಂಧರ ಬಂದು ಹಾಕ್ಕೋಬೇಕು. ಇದರಿಂದ ಏನಾಗ್ತದೆ, ನಮ್ಮ ಥೈರಾಯ್ಡ್ ಗ್ಲ್ಯಾಂಡ್ ಆ್ಯಕ್ಟಿವ್ ಆಗ್ತದೆ, ಅದರ ಜೊತೆಗೆ ಮಿಕ್ಕಿದ ಎಲ್ಲ ಹಾರ್ಮೋನ್ಗಳು ಕೂಡ ಏನಾಗ್ತವೆ, ಸರಿ ಸಮಾನವಾಗಿ ಸರಿಯಾದ ರೀತಿಯಲ್ಲಿ ಬ್ಯಾಲೆನ್ಸ್ ಆಗೋದ್ರ ಮೂಲಕ ನಮ್ಮ ಗರ್ಭಕೋಶಕ್ಕೆ ಇರತಕ್ಕಂಥ ಎಲ್ಲ ಸಮಸ್ಯೆಗಳು ಕೂಡ ನಿವಾರಣೆ ಆಗ್ತಾ ಬರ್ತವೆ. ಹಾಗಾಗಿ ಈ ಉಜ್ಜಾಯಿ ಪ್ರಾಣಾಯಾಮ ಅಂತಕ್ಕಂಥದ್ದು ಭಾಳ ಮುಖ್ಯ. ಇದನ್ನು ಕನಿಷ್ಠ ಪಕ್ಷ ಒಂದು 5-10 ನಿಮಿಷ ಮಾಡಬೇಕು. ಯಾರಿಗೆ ಈ ಒಂದು ಗರ್ಭಧಾರಣೆಯಲ್ಲಿ ಸಮಸ್ಯೆ ಇರ್ತದೆ, ಯಾರಿಗೆ ಮಕ್ಕಳಾಗಲ್ಲ ಅವರು, ಹಾಗಾಗಿ ಈ ಪ್ರಾಣಾಯಾಮ ಮಾಡೋ ಸಂದರ್ಭದಲ್ಲಿ ಏನು ಮಾಡಬೇಕು, ಭಾಳ ಮುಖ್ಯವಾಗಿ ಉಸಿರು ತೆಗೆದುಕೊಳ್ಳೋ ಸಂದರ್ಭದಲ್ಲಿ ಗಂಟಲಲ್ಲಿ ಶಬ್ದ ಮಾಡಬೇಕು. ಉಸಿರನ್ನ ಹೋಲ್ಡ್ ಮಾಡಿಕೊಂಡು ನಿಮ್ಮ ಎದೆಗೆ ನಿಮ್ಮ ಗದ್ದವನ್ನು ಸ್ಪರ್ಶ ಮಾಡ್ಕೋಬೇಕು. ಅದಾದಮೇಲೆ ಏನು ಮಾಡಬೇಕು, ಗದ್ದವನ್ನು ಮೇಲೆತ್ತಾ ಎತ್ತಾ ನಾವು ಉಸಿರನ್ನು ಮೂಗಿನಿಂದ ಹೊರಗಡೆ ಬಿಡಬೇಕು. ಗಂಟಲಲ್ಲಿ ಶಬ್ದ ಮಾಡಬೇಕು, ಮೂಗಿನಿಂದ ಉಸಿರು ತೆಗೆದುಕೋಬೇಕು, ಮೂಗಿಂದ ತಗೋಬೇಕು, ಮೂಗಿಂದನೇ ಬಿಡಬೇಕು. ಹೇಗೆ ಅಂತಕ್ಕಂಥದ್ದನ್ನು ಇನ್ನೊಂದ್ಸಲಿ ನೋಡಿ. ಹೀಗೆ ಉಜ್ಜಾಯಿ ಪ್ರಾಣಾಯಾಮವನ್ನು ಮಾಡತಕ್ಕಂಥದ್ದು. ಇದನ್ನು ಮಾಡೋ ಸಂದರ್ಭದಲ್ಲಿ ಎಷ್ಟು ಸಾಧ್ಯನಷ್ಟು ಕುಂಭಕ್ಕೆ ಮಾಡ್ತಕ್ಕಂಥ ಭಾಳ ಮುಖ್ಯ. ಅದರ ಜೊತೆಗೆ ನಾವೇನು ಮಾಡಬೇಕಂತೇಳಿ, ಶೀತಲಿ ಶೀತ್ಕಾರಿ ಮತ್ತು ಸದಂತ ಪ್ರಾಣಾಯಾಮ, ಇವು ನಮ್ಮ ಗರ್ಭಕೋಶದಲ್ಲಾಗಿರ್ತಕ್ಕಂಥ ಗುಳ್ಳೆಗಳನ್ನು ಕರಗಿಸ್ಲಿಕ್ಕೆ ಭಾಳ ಸಹಾಯ ಮಾಡ್ತವೆ. ಹಾಗಿದ್ರೆ ಶೀತಲಿ ಶೀತ್ಕಾರಿ ಸದಂತ, ಮೊದಲನೇದು ಶೀತಲಿ ಪ್ರಾಣಾಯಾಮ. ಹೇಗೆ, ನಾಲ್ಕೆಯನ್ನು ರೋಲ್ ಮಾಡಿಕೊಂಡು ಬಾಯಿಂದ ಉಸಿರು ತೆಗೆದುಕೊಳ್ಳು. ಉಸಿರು ತೆಗೆದುಕೊಂಡ್ಮೇಲೆ ಉಸಿರನ್ನು ಒಳಗಡೆ ಹೋಲ್ಡ್ ಮಾಡೋದು, ಕೊನೆಗೆ ಮೂಗಲ್ಲಿ ಬಿಡಬೇಕು. ಹೀಗೆ ಕಂಟಿನ್ಯೂಸ್ ಮಾಡಿ. ಇದಾದಮೇಲೆ ಶೀತ್ಕಾರಿ, ಅಲ್ಲಿ ಕತ್ತಿ ಉಸಿರು ತೆಗೆದುಕೋಬೇಕು. ಅಲ್ಲಿ ಕಚ್ಚಿ ಬಾಯಲ್ಲಿ ಉಸಿರು ತೆಗೆದುಕೊಳ್ತಕ್ಕಂಥದ್ದು. ಇದಾದಮೇಲೆ ಸದಂತ ಪ್ರಾಣಾಯಾಮ, ಅದಾದಮೇಲೆ ಶೀತಲೆ, ಆದಮೇಲೆ ಶೀತ್ಕಾರಿ, ಆದಮೇಲೆ ಸದಂತ ಪ್ರಾಣಾಯಾಮ. ಹೇಗೆ, ಅಲ್ಲಿ ಕಚ್ಚಿ ಉಸಿರು ತೆಗೆದುಕೋಬೇಕು. ಮೊದಲು ಶೀತಲಿ ನಾಲ್ಗೆ ರೋಲ್ ಮಾಡ್ಕೋಬೇಕು, ಶೀತ್ಕಾರಿ ನಾಲ್ಗೆ ಕಚ್ಚೋದು, ಸದಂತ ಅಂದರೆ ಅದನ್ನು
ಜೋಡಿಸಿ ಬಾಯಿಂದ ಉಸಿರನ್ನು ಒಳಗಡೆ ಇಟ್ಕೊಂಡು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಒಳಗಡೆ ಇಟ್ಕೊಂಡು ಆಮೇಲೆ ನಿಧಾನವಾಗಿ ಹೊರಗಡೆ ಹಾಕ್ತಕ್ಕಂಥದ್ದು. ಈ ಮೂರು ಪ್ರಾಣಾಯಾಮಗಳು ಬಹಳ ಮುಖ್ಯವಾಗಿ ನಮ್ಮ ಶರೀರದ ಒಳಗಡೆ ಇರತಕ್ಕಂಥ ಪಿತ್ತದೋಷವನ್ನು ನಿಯಂತ್ರಣದಲ್ಲಿ ಇಡ್ತವೆ. ಪಿತ್ತದೋಷದಿಂದ ಏನಾಗ್ತದೆ, ಗರ್ಭಕೋಶದಲ್ಲಿ ಏನಾಗ್ತದೆ ಅಂತೇಳಿದರೆ ಡಿಜನರೇಷನ್ ಆಗಲಿಕ್ಕೆ ಶುರುವಾಗ್ತದೆ. ಈ ಪಿತ್ತದೋಷದಿಂದ ಏನಾಗ್ತದೆ, ಕೆಲವಾರು ಬಾರಿ ಟ್ಯೂಮರ್ಗಳಾಗಲಿಕ್ಕೆ, ಗಡ್ಡೆ ದೊಡ್ಡದಾಗಲಿಕ್ಕೆ ಇದೇ ಕಾರಣ. ಗರ್ಭಕೋಶದಲ್ಲಿ ಚಿಕ್ಕದಾಗಿರ್ತಕ್ಕಂಥ ಗುಳ್ಳೆಗಳಾಗಿರ್ತವೆ, ಯಾವಾಗ ಪಿತ್ತ ಉಲ್ಬಣವಾಗ್ತಾ ಹೋಗುತ್ತೆ ಆ ಗಡ್ಡೆ ದೊಡ್ಡದಾಗ್ತಾ ಹೋಗುತ್ತೆ. ದೊಡ್ಡದಾಗ್ತಾ ದೊಡ್ಡದಾಗ್ತದೆ ಏನಾಗುತ್ತೆ, ಬೆಳೀತಾ ಬೆಳೀತಾ ಜಾಸ್ತಿ ದೊಡ್ಡದಾಗುತ್ತೆ. ಆವಾಗ ಡಾಕ್ಟರ್ ಏನು ಮಾಡ್ತಾರೆ, ಗರ್ಭಕೋಶದಲ್ಲಿ ಜಾಸ್ತಿ ದೊಡ್ಡ ಗುಳ್ಳೆ ಆಗಿದೆ, ದೊಡ್ಡ ಗಡ್ಡೆ ಆಗಿದೆ, ಇದು ಕ್ಯಾನ್ಸರ್ ಆಗುತ್ತೆ, ತೆಗಿಬೇಕಂತೇಳ್ಬಿಟ್ಟು ಸುಮ್ಮ ಸುಮ್ಮನೆ ಕೆಲವು ಸಂದರ್ಭದಲ್ಲಿ ಕ್ಯಾನ್ಸರ್ ಆಗಿದೆ ಅಂತ ಸುಳ್ಳು ಕೂಡ ಹೇಳಿ ಅದನ್ನು ತೆಗೆದು ಅದಕ್ಕೆ ಕೀಮೋ ಗೀಮೋ ಕೊಟ್ಟು ಅವನ್ನು ಸಾಯಿಸೇ ಬಿಡ್ತಾರೆ. ಹಾಗಾಗಿ ಬಹಳ ಮುಖ್ಯವಾಗಿ ನಾವು ಗರ್ಭಕೋಶದಲ್ಲಿ ಎಷ್ಟೇ ದೊಡ್ಡ ಗುಳ್ಳೆ ಆಗಿರಲಿ, ಗಡ್ಡೆ ಆಗಿರಲಿ, ಅದನ್ನು ಆಯುರ್ವೇದದ ಮೂಲಕ ನಿವಾರಣೆ ಮಾಡ್ಕೋಬೋದು. ಎಷ್ಟೇ ದೊಡ್ಡ ಗುಳ್ಳೆ ಆಗಿದ್ರು, ಗಡ್ಡೆ ಆಗಿದ್ರು ಕೂಡ ನಾವು ಹಲವಾರು ಚೂರ್ಣಗಳನ್ನು ಕೊಡ್ತೇವೆ, ಹಲವಾರು ರಸಾಯನಗಳನ್ನು, ಹಲವಾರು ಕಷಾಯಗಳನ್ನು ಕೊಡ್ತೇವೆ. ಅದನ್ನು ಸರಿಯಾಗಿ ಕುಡಿತಾ ಬಂದರೆ ನಿಮ್ಮ ದೊಡ್ಡದಾಗಿರ್ತಕ್ಕಂಥ ಗಡ್ಡೆನೂ ಕೂಡ ಬಹಳ ಬೇಗ ಕರಗಿ ಏನಾಗ್ತದೆ, ನಿಮ್ಮ ಗರ್ಭಕೋಶ ಮತ್ತೆ ಪುನಶ್ಚೇತನಗೊಳ್ತದೆ. ಅದು ಬಹಳ ಮುಖ್ಯವಾಗಿರತಕ್ಕಂಥದ್ದು. ಹಾಗಾಗಿ ಪಿತ್ತದೋಷವನ್ನು ನಿವಾರಣೆ ಮಾಡ್ಕೋಬೇಕಂದರೆ ಬಹಳ ಮುಖ್ಯವಾಗಿ ಈ ಶೀತಲಿ ಶೀತಕಾರಿ ಸದಂಥ ಪ್ರಾಣಾಯಾಮ ಬಹಳ ಸಹಾಯ ಮಾಡ್ತದೆ. ಈಗ ಒಂದು ಚಿಕ್ಕ ವಿರಾಮವನ್ನು ತೆಗೆದುಕೊಂಡು ಬರತಕ್ಕಂಥ ಸಮಯ. ವಿರಾಮದ ನಂತರ ಮತ್ತಿಷ್ಟು ಮಾಹಿತಿಗಳನ್ನು ನೋಡೋಣ. ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೆ ತಮ್ಮೆಲ್ಲರಿಗೂ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ. ಭಾಳ ಮುಖ್ಯವಾಗಿ ನಮ್ಮ ಗರ್ಭಧಾರಣೆಗೆ ಉಂಟಾಗಿರ್ತಕ್ಕಂಥ ತೊಡಕುಗಳಲ್ಲಿ ಭಾಳ ಮುಖ್ಯವಾಗಿ ನಮಗೆ ಮಕ್ಕಳಾಗದೇ ಇರೋದಕ್ಕೆ ಏನು ಸಮಸ್ಯೆ ಎದುರಾಗಿದೆ, ಇದಕ್ಕೆ ಮೂಲ ಕಾರಣವಾಗಿ ಯಾವುದು ನಿಂತ್ಕೊಳ್ತದೆ ಅಂತೇಳಿದರೆ ನಮ್ಮ ಅತಿಯಾದ ಕೊಬ್ಬಿನ ಅಂಶ ಹೊಟ್ಟೆಯಲ್ಲಿ ತುಂಬಿಕೊಂಡಿರತಕ್ಕಂಥದ್ದು. ಯಾವಾಗ ಹೊಟ್ಟೆಯಲ್ಲಿ, ಹೊಟ್ಟೆಯ ಸುತ್ತಮುತ್ತಲು ಇದೆಲ್ಲವೂ ಏನಾಗ್ತದೆ, ಅತಿಯಾದ ಕೊಬ್ಬಿನ ಅಂಶದಿಂದ ತುಂಬ್ಕೊತದೆ, ಆವಾಗೇನಾಗ್ತದೆ ನಮ್ಮ ಗರ್ಭಕೋಶದ ಶಕ್ತಿ ಕಡಿಮೆ ಆಗ್ತಾ ಹೋಗುತ್ತೆ, ಗರ್ಭಕೋಶದ ಶಕ್ತಿ ಕುಂದುತ್ತಾ ಹೋಗ್ತದೆ, ಗರ್ಭಕೋಶ ಏನಾಗ್ತದೆ ನಿಷ್ಕ್ರಿಯವಾಗ್ತಾ ಹೋಗುತ್ತೆ. ಹಾಗಾಗಿ ಗರ್ಭಕೋಶವನ್ನು ನಾವು ಒಳ್ಳೆಯ ಎನರ್ಜೆಟಿಕ್ ಆಗಿರ್ತಕ್ಕಂಥ ಒಂದು ಸ್ಥಿತಿಗೆ ತೆಗೆದುಕೊಂಡು ಬರಬೇಕಂದರೆ ನಾವು ಈ ಹೊಟ್ಟೆಯ ಮುಂದೆ ಇರತಕ್ಕಂಥ ಆಚೆ ಈಚೆ ಇರತಕ್ಕಂಥ ಕೊಬ್ಬಿನ ಅಂಶವನ್ನು ಕರಗಿಸ್ಬೇಕು. ಈ ಕೊಬ್ಬಿನ ಅಂಶವನ್ನು ನಾವು ಕರಗಿಸ್ಬೇಕಂದ್ರೆ ಭಾಳ ಮುಖ್ಯವಾಗಿ ಅತಿ ಉಪಯುಕ್ತವಾಗಿರ್ತಕ್ಕಂಥ ಒಂದು ಮನೆ ಮದ್ದು ಅಂದರೆ ನಾವು ಮುಟ್ಟು ಬಂದು ನಿಂತ ಮೇಲೆ ನಾವು ಹೊಟ್ಟೆಯನ್ನು ಕರಗಿಸ್ಲಿಕ್ಕೋಸ್ಕರ ಪ್ರತಿನಿತ್ಯವೂ ಕೂಡ ಚಕ್ಕೆ ಪುಡಿಯನ್ನು ಅದರ ಜೊತೆಗೆ ಜೇನನ್ನು ಏನು ಮಾಡಬೇಕು, ಕೆಲವು ಸಂದರ್ಭದಲ್ಲಿ ಏನಾಗಿರ್ತದೆ ಬಿಸಿ ಹೀಟ್ ಜಾಸ್ತಿಯಾಗಿ ಈ PCOD ಸಮಸ್ಯೆ ಬಂದಿರ್ತದೆ, ಅಂಥವ್ರು ಏನು ಮಾಡೋದು ಚಕ್ಕೆಯನ್ನು ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಸೇವನೆ ಮಾಡೋದು. ಒಂದು 2 ಚಿಟಿಕೆ ಚಕ್ಕೆ, ಅದರ ಜೊತೆಗೆ 1 ಚಮಚ ಜೇನು, ಇವೆರಡನ್ನೂ ಸೇರಿಸಿ ಅದರಲ್ಲಿ 1/2 ನಿಂಬೆಹಣ್ಣು ಅದರ ರಸ, ಇದನ್ನು ಮಿಕ್ಸ್ ಮಾಡಿಕೊಂಡು ನಾವೇನು ಮಾಡಬೇಕು, ಅದನ್ನು ಸೇವನೆ ಮಾಡಿದ ನಂತರ 1 ಗ್ಲಾಸ್ ಬಿಸಿ ನೀರು ಕುಡಿತಕ್ಕಂಥದ್ದು, ಬಿಸಿ ಬಿಸಿಯಾಗಿರ್ತಕ್ಕಂಥ ನೀರನ್ನು ಕುಡಿಬೇಕು. ಯಾವಾಗ ಬಿಸಿಯಾಗಿರ್ತಕ್ಕಂಥ ನೀರನ್ನು ಕುಡಿತೇವೆ, ಬಿಸಿಯಾಗಿರ್ತಕ್ಕಂಥ ನೀರು ಹೊಟ್ಟೆಗೆ ಹೋಗ್ತದೆ, ಹೊಟ್ಟೆಯಲ್ಲಿರ್ತಕ್ಕಂಥ ಎಲ್ಲ ಕೊಬ್ಬಿನಾಂಶವೂ ಕೂಡ ಕರಗ್ತದೆ. ಅಷ್ಟು ಅತಿ ಅದ್ಭುತವಾಗಿರತಕ್ಕಂಥ ಶಕ್ತಿ ಬಿಸಿ ನೀರಿಗಿದೆ. ಹಾಗಾಗಿ ನಾವು ಬಿಸಿ ನೀರನ್ನು ಹೆಚ್ಚು ಸೇವನೆ ಮಾಡ್ತಕ್ಕಂಥದ್ದನ್ನು ಕಲಿಬೇಕು. ಬಿಸಿ ನೀರನ್ನು ಹೆಚ್ಚು ಸೇವನೆ ಮಾಡೋದ್ರಿಂದ ಏನಾಗ್ತದೆ, ನಮ್ಮಲ್ಲಿ ಕೊಬ್ಬಿನಾಂಶ ಬಹಳ ಬೇಗ ನಿಯಂತ್ರಣಕ್ಕೆ ಬರ್ತದೆ. ಹೆಚ್ಚು ಕೊಬ್ಬಿದ್ದಾಗ ಗರ್ಭಧಾರಣೆ ಆಗಲಿಕ್ಕೆ ಬಹಳ ಸಮಸ್ಯೆ ಆಗ್ತದೆ. ಹಾಗಾಗಿ ಮೊದಲು ಕೊಬ್ಬನ್ನು ಕರಗಿಸ್ಕೋಬೇಕಾದ್ರೆ ಈ ಉಪಾಯವನ್ನು ಮಾಡ್ಕೋಬೇಕು. ಅದ್ರ ಜೊತೆಗೆ ಹೊಟ್ಟೆ ಭಾಗದಲ್ಲಿರ್ತಕ್ಕಂಥ ಕೊಬ್ಬನ್ನು ಕರಗಿಸ್ಲಿಕ್ಕೆ ನಾವೇನು ಮಾಡಬೇಕಂದ್ರೆ ಅಗ್ನಿಸಾರ ಮತ್ತು ನೌಲಿಕ್ರಿಯೆಯನ್ನು ಮಾಡಬೇಕು. ಈ ಅಗ್ನಿಸಾರ ಮತ್ತು ನೌಲಿಕ್ರಿಯೆಯನ್ನು ನಾವು ಅಭ್ಯಾಸ ಮಾಡೋಕ್ಕೆ ಶುರು ಮಾಡಿದ್ರೆ ನಮ್ಮ ಕೊಬ್ಬು ಬಹಳ ಬೇಕಾಗುತ್ತೆ. ಆದರೆ ದಪ್ಪ ಹೊಟ್ಟೆ ಇರತಕ್ಕಂಥವರು ಇದನ್ನು ಮಾಡಲಿಕ್ಕಾಗಲ್ಲ, ಆದರೂ ಕೂಡ ಅವರು ಕೂಡ ಪ್ರಯತ್ನ ಮಾಡಬೇಕು. ನಾವು ಮಾಡಿರೋ ಥರ ಮಾಡಲಿಕ್ಕೆ ಆಗದೇ ಇದ್ದರೂ ಕೂಡ ಜಸ್ಟ್ ಪ್ರಯತ್ನ ಮಾಡಿದ್ರೆ ಏನಾಗ್ತದೆ, ಹೊಟ್ಟೆಯ ಅವಯವಗಳು ಏನಾಗ್ತವೆ, ಆಕುಂಚನ ಮತ್ತು ಪ್ರಸರಣಕ್ಕೆ ಒಳಪಡ್ತವೆ. ಆವಾಗೇನಾಗುತ್ತೆ, ಶರೀರದ ಉದರ ಭಾಗದಲ್ಲಿರ್ತಕ್ಕಂಥ ಅವಯವಗಳ ಎಲ್ಲ ಕ್ರಿಯಾತ್ಮಕ ಶಕ್ತಿ ಜಾಸ್ತಿ ಆಗ್ತಾ ಹೋಗುತ್ತೆ. ಅದರಲ್ಲಿ
ನಮ್ಮ ಗರ್ಭಕೋಶನೂ ಕೂಡ ಎನರ್ಜೆಟಿಕ್ ಆಗುತ್ತೆ. ಈ ಥರ ಮಾಡೋದ್ರಿಂದ ಯಾರು ದಪ್ಪ ಇರ್ತಾರೆ ಅವ್ರ ಗರ್ಭಕೋಶಕ್ಕೆ ಸಮಸ್ಯೆ ಬರಲಿಕ್ಕೆ ಮೂಲ ಕಾರಣವೇ ಹಾರ್ಮೋನ್ ಇಂಬ್ಯಾಲೆನ್ಸ್. ಆ ಹಾರ್ಮೋನ್ ಇಂಬ್ಯಾಲೆನ್ಸ್ ಕೂಡ ಈ ಫ್ಯಾಟ್ನೆಸ್ ಕರಗೋದ್ರ ಜೊತೆಗೆ ಅದು ಕೂಡ ಕಡಿಮೆ ಆಗ್ತದೆ. ಹಾಗಾದರೆ ಈ ಅಗ್ನಿಸಾರವನ್ನು ಮಾಡೋದು ಹೇಗೆ ಅಂತಕ್ಕಂಥದ್ದನ್ನು ಈಗ ನೋಡೋಣ. ನೇರವಾಗಿ ಕೂತ್ಕೋಬೇಕು, ನೇರವಾಗಿ ಕೂತ್ಕೊಂಡು ಈ ಅಗ್ನಿಸಾರವನ್ನು ಮಾಡಬೇಕು. ಹೀಗೆ ಹೊಟ್ಟೆ ಏನೇನು ಮಾಡೋದು, ಒಳಗೆ ಎಳೆಯೋದು ಹೊರಗೆಬಿಡೋದು, ಒಳಗೆ ಎಳೆಯೋದು ಹೊರಗೆಬಿಡೋದು, ಈ ರೀತಿ ಮಾಡ್ತಾ ಹೋದರೆ ಇದಕ್ಕೆ ಏನಂತ ಹೇಳ್ತಾರೆ ಅಂತಂದರೆ ಅಗ್ನಿಸಾರ ಅಂತ ಕರೀತಾರೆ. ಅಗ್ನಿಸಾರ ಮಾಡೋ ಟೈಮಲ್ಲಿ ಹೊಟ್ಟೆ ಭಾಳ ಮೃದುವಾಗಿರಬೇಕು. ಹೀಗೆ ಈ ಅಗ್ನಿಸಾರವನ್ನು ಮಾಡಿದ ನಂತರ ನಾವೇನು ಮಾಡಬೇಕು, ನವಲಿ ಕ್ರಿಯೆಯನ್ನು ಕೂಡ ಅಭ್ಯಾಸ ಮಾಡಬೇಕು. ಈ ನವಲಿ ಕ್ರಿಯೆಯನ್ನು ಅಭ್ಯಾಸ ಮಾಡೋದರಿಂದ ಏನಾಗ್ತದೆ, ನಮ್ಮ ಗರ್ಭಕೋಶದಲ್ಲಿ ಇರತಕ್ಕಂಥ ಮಾಂಸಖಂಡಗಳು, ಗರ್ಭಕೋಶದ ಮಾಂಸಖಂಡ ಏನಾಗಿರ್ತದೆ ಅದು ನಿಷ್ಕ್ರಿಯಗೊಂಡಿರ್ತದೆ, ಅದು ನಿಸ್ಸತ್ವಗೊಂಡಿರ್ತದೆ, ನಿಸ್ತೇಜಗೊಂಡಿರ್ತದೆ. ಈ ನವಲಿ ಕ್ರಿಯೆಯನ್ನು ಮಾಡೋದರಿಂದ ಗರ್ಭಕೋಶದ ಮಾಂಸಖಂಡ ಏನಾಗ್ತದೆ, ಮತ್ತೆ ಎನರ್ಜೆಟಿಕ್ ಆಗ್ತದೆ. ಗರ್ಭಕೋಶದ ಮಾಂಸಖಂಡದಲ್ಲಿ ಏನಾಗಿರ್ತದೆ, ಫೈಬರ್ ಕಂಟೆಂಟ್ ಏನಾಗಿರ್ತದೆ, ಲೆಸ್ ಆಗಿರ್ತದೆ. ಅದಕ್ಕೆ ನಾವೇನು ಮಾಡಬೇಕಂತೇಳಿದ್ರೆ ಆ ಫೈಬರ್ ಕಂಟೆಂಟನ್ನು ನಾವು ವೃದ್ಧಿ ಮಾಡ್ಕೊಳ್ಳಿಕ್ಕೋಸ್ಕರ ನಾವು ಈ ಸಿರಿಧಾನ್ಯಗಳಲ್ಲಿ ಆರ್ಕ, ಕೊರಲೆ ಮತ್ತು ಸಾಮೆ, ಇದು ಗರ್ಭಧಾರಣೆ ಮಾಡತಕ್ಕಂಥವ್ರಿಗೆ ಬಹಳ ಮುಖ್ಯವಾಗಿರ್ತಕ್ಕಂಥ ಧಾನ್ಯಗಳು. ಆರ್ಕ, ಕೊರಲೆ, ಸಾಮೆ, ಇನ್ನೊಂದು ಧಾನ್ಯ ನವಣೆ. ಆರ್ಕ, ಕೊರಲೆ, ಸಾಮೆ, ನವಣೆ, ಈ ಮೂರೂ ಧಾನ್ಯಗಳನ್ನು ನಿಯಮಿತವಾಗಿ ತಿಂತಾ ಬಂದರೆ ನಿಮಗೆ ಬಹಳ ಬೇಗ ಏನಾಗ್ತದೆ, ಗರ್ಭಕೋಶದ ಸಮಸ್ಯೆಗಳು ನಿವಾರಣೆ ಆಗ್ತದೆ. ಅದರ ಜೊತೆಗೆ ನವಲಿ ಕ್ರಿಯೆಯನ್ನು ಕೂಡ ಬಹಳ ಮುಖ್ಯ. ಈ ಸಿರಿಧಾನ್ಯಗಳಲ್ಲಿ ನಿಮ್ಮ ಗರ್ಭಕೋಶಕ್ಕೆ ಉಂಟಾಗಿರುವ ಈ ಮಾಂಸಖಂಡದ ವೀಕ್ನೆಸ್ಸನ್ನು ಸರಿ ಮಾಡತಕ್ಕಂಥ ಒಂದು ಅದ್ಭುತವಾಗಿರತಕ್ಕಂಥ ಶಕ್ತಿ ಇದೆ. ಹಾಗಾಗಿ ಈ ಫೈಬರ್ ಕಂಟೆಂಟಿಂದ ನಮ್ಮ ಗರ್ಭಕೋಶ ಏನಾಗಿರ್ತದೆ, ಬಡವಾಗಿರ್ತದೆ. ಆವಾಗ ಏನಾಗಿರ್ತದೆ, ಗರ್ಭಕೋಶದಲ್ಲಿ ಸೆಲ್ಸ್ ಹೋಲ್ಡಿಂಗ್ ಕೆಪಾಸಿಟಿ, ನಮ್ಮ ಗರ್ಭಕೋಶದಲ್ಲಿ ಸೆಲ್ ಹೋಲ್ಡಿಂಗ್ ಕೆಪಾಸಿಟಿ ಏನಾಗಿರ್ತದೆ, ಕಡಿಮೆ ಆಗಿರ್ತದೆ. ಆವಾಗ ಏನಾಗ್ತದೆ, ಆ ಭ್ರೂಣ ಏನಾಗ್ತದೆ, ಸರಿಯಾದ ರೀತಿಯಲ್ಲಿ ಬೆಳವಣಿಗೆ ಹೊಂದಲ್ಲ, ಕೆಲವು ಸಂದರ್ಭದಲ್ಲಿ ಅದು ರಿಸೀವ್ ಮಾಡಲ್ಲ. ಅರ್ಥ ಆಯ್ತಾ? ಅದಕ್ಕಾಗಿ ನಾವು ಭಾಳ ಮುಖ್ಯವಾಗಿ ಏನು ಮಾಡಬೇಕು, ನವಲಿ ಕ್ರಿಯೆ ಜೊತೆಗೆ ಸಿರಿಧಾನ್ಯಗಳನ್ನು ಕೂಡ ನಾವು ಸೇವನೆ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ. ನವಣೆ, ಆರ್ಕ, ಸಾಮೆ ಮತ್ತು ಕೊರಲೆ, ನವಣೆ, ಆರ್ಕ, ಸಾಮೆ ಮತ್ತು ಕೊರಲೆ, ಈ ನಾಲ್ಕು ಧಾನ್ಯಗಳು ಭಾಳ ಮುಖ್ಯ. ಅದರಲ್ಲಿ ಬಹಳ ಅತಿ ಮುಖ್ಯವಾಗಿರ್ತಕ್ಕಂಥದ್ದು ಅಂತೇಳಿದರೆ ನವಣೆ ಮತ್ತು ಆರ್ಕ ಅಂತೂ ಡೈಲಿ ತಿಂತಕ್ಕಂಥದ್ದು ಭಾಳ ಮುಖ್ಯ. ಆರ್ಕಕ್ಕೆ ಆದಿ ಬೀಜ ಅಂತ ಕರೀತಾರೆ. ಅದು ನಮ್ಮ ಆದಿ ಸ್ವರೂಪವಾಗಿರ್ತಕ್ಕಂಥ ಗರ್ಭಕೋಶವನ್ನು ಏನು ಮಾಡ್ತದೆ ಅಂತೇಳಿದರೆ ಶುದ್ಧೀಕರಣ ಮಾಡ್ತದೆ. ಹಾಗಾಗಿ ಈ ಒಂದು ಅಭ್ಯಾಸವನ್ನು ಹೇಗೆ ಮಾಡೋದು ಅಂತಕ್ಕಂಥದ್ದನ್ನು ನೋಡಿ. ಈಗ ನವಲಿ ಕ್ರಿಯೆಯನ್ನು ಹೇಗೆ ಅಭ್ಯಾಸ ಮಾಡೋದು ಅಂತಕ್ಕಂಥದ್ದನ್ನು ನೋಡೋಣ. ಮೊದಲು ನೇರವಾಗಿ ಕೂತ್ಕೊಂಡು ಈ ನವಲಿ ಕ್ರಿಯೆಯನ್ನು ಅಭ್ಯಾಸ ಮಾಡಬೇಕು. ಉಸಿರನ್ನು ಹೊರಗಡೆ ಬಿಟ್ಟು ಹೊರಗಡೆನೇ ಹೋಲ್ಡ್ ಮಾಡಬೇಕು. ಹೊಟ್ಟೆಯನ್ನು ಎಷ್ಟು ಸಾಧ್ಯನೋ ಅಷ್ಟು ತಿರುಗಿಸ್ಲಿಕ್ಕೆ ಪ್ರಯತ್ನ ಮಾಡಬೇಕು.
ಹೀಗೆ ಈ ಎರಡು ಅಗ್ನಿಸಾರ ಮತ್ತು ನೌಲಿ ಇವೆರಡು ಏನು ಮಾಡ್ತವೆ ಅಂತ ಹೇಳಿದ್ರೆ ನಮ್ಮ ಗರ್ಭಕೋಶದ ಸ್ವಾಸ್ಥ್ಯವನ್ನು ಕಾಪಾಡಲಿಕ್ಕೆ ಬಹಳ ಸಹಾಯವನ್ನು ಮಾಡ್ತವೆ ಹಾಗಾಗಿ ಎಲ್ಲ ಪ್ರಾಣಾಯಾಮಗಳು ಭಸ್ತ್ರಿಕಾ ಕಪಾಲಭಾತಿ ನಾಡಿ ಶೋಧನ ಉಜ್ಜಾಯಿ ಶೀತಲಿ ಶೀತಕಾರಿ ಸದಂತ ಅದರ ಜೊತೆಗೆ ಅಗ್ನಿಸಾರ ಅದರ ಜೊತೆಗೆ ನೌಲಿ ಕೊನೆಗೆ ಲಾಸ್ಟ್ಗೆ ಕೊನೆ ಪ್ರಾಣಾಯಾಮ ಭ್ರಾಮರಿ ಈ ಭ್ರಾಮರಿ ಮಾಡೋದ್ರಿಂದ ಏನಾಗ್ತದೆ ನಿಮ್ಮ ಮನಸ್ಸು ಬಹಳ ಹಗುರವಾಗ್ತಾ ಹೋಗುತ್ತೆ ಮನಸ್ಸು ಹಗುರವಾದಾಗ ಡಿಪ್ರೆಷನಿಂದ ಮುಕ್ತರಾಗ್ತೀರ ಡಿಪ್ರೆಷನಿಂದ ಮುಕ್ತವಾದಾಗ ನಿಮ್ಮ ಯೂಟ್ರಸ್ಸು ಎನರ್ಜೆಟಿಕ್ ಆಗಿ ಕೆಲಸ ಮಾಡಲಿಕ್ಕೆ ಶುರು ಮಾಡ್ತದೆ ಆವಾಗ ನಿಮಗೆ ಗರ್ಭ ಬೇಗ ನಿಲ್ತದೆ ಯಾಕಂದರೆ ಈ ಗರ್ಭಧಾರಣೆ ಆಗದೇ ಇರತಕ್ಕಂಥ ಹೆಣ್ಮಕ್ಕಳಿಗೆ ಮಕ್ಕಳಾಗದಿರತಕ್ಕಂಥ ಹೆಣ್ಮಕ್ಕಳಿಗೆ ಈ ಡಿಪ್ರೆಸ್ ಅಂತಕ್ಕಂಥದ್ದು ಭಾಳ ಕಾಡ್ತಾ ಇರ್ತದೆ ಹಾಗಾಗಿ ಈ ಭ್ರಾಮರಿ ಪ್ರಾಣಾಯಾಮವನ್ನು ಕೂಡ ನಾವು ಕೊನೆಗೆ ಮಾಡಬೇಕು ನೌಲಿ ಆದಮೇಲೆ ಹೇಗೆ ಹೀಗೆ ಎಲ್ಲ ಕ್ರಿಯೆಗಳನ್ನು ನಾವು ಸಂಪೂರ್ಣಗೊಳಿಸ್ಬೇಕಂದ್ರೆ ಕೊನೆಗೆ ಭ್ರಾಮರಿ ಪ್ರಾಣಾಯಾಮ ಮಾಡಬೇಕಂತಕ್ಕಂಥ ಮಾತನ್ನು ಹೇಳ್ತಾ ಈ ಬಂಜಿತನದ ಸಮಸ್ಯೆಗೆ ಈ ಮಕ್ಕಳಾಗದೇ ಇರತಕ್ಕಂಥ ಸಮಸ್ಯೆಗೆ ಯೋಗ ಆಯುರ್ವೇದದಂಥ ಒಳ್ಳೆ ಮದ್ದು ಈ ಜಗತ್ತಿನಲ್ಲಿ ಯಾವುದರಲ್ಲೂ ನಮಗೆ ಸಿಗಲಿಕ್ಕೆ ಸಾಧ್ಯನೇ ಇಲ್ಲ ನಿಮಗೆ ಮಕ್ಕಳಾಗಿಲ್ಲ ಅಂತೇಳಿದ್ರೆ ಯೋಗಾಭ್ಯಾಸ ಮಾಡಿದ್ರೆ ಅದು ನೂರಕ್ಕೆ ನೂರು ನಿಮಗೆ ಮಕ್ಕಳಾಗ್ತವೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಕ್ಕಂಥ ಸಮಯ ಬಂದಿದೆ ನಾಳಿನ ಕಾರ್ಯಕ್ರಮದಲ್ಲಿ ಮತ್ತೊಂದು ಹೊಸ ಕಾಯಿಲೆಯ ವಿಶೇಷ ಪರಿಹಾರದೊಂದಿಗೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ ಅಲ್ಲಿವರೆಗೂ ಸರ್ವ ಶರಣ ಬಂಧುಗಳಿಗೆ ಅನಂತ ಶರಣು ಶರಣಾರ್ಥಿಗಳು ಗುಣವಾಗದ ನಿಮ್ಮ ಎಲ್ಲ ಕಾಯಿಲೆಗಳಿಗೆ ಇಲ್ಲಿ ಚಿಕಿತ್ಸೆ ನೀಡಿ ಪರಿಹಾರ ಒದಗಿಸಲಾಗುವುದು ಯೋಗ ನಿಸರ್ಗ ಚಿಕಿತ್ಸೆ ಹಾಗೂ ಆಯುರ್ವೇದ ಚಿಕಿತ್ಸಾ ತರಬೇತಿಗಾಗಿ ಸಂಪರ್ಕಿಸಿ ವೈದ್ಯ ಶ್ರೀ ಚನ್ನಬಸವಣ್ಣ ಶ್ರೀ ಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ನಂಬರ್ 13 6ನೇ ಮುಖ್ಯ ರಸ್ತೆ ಟಾಟಾ ನಗರ ವೃತ್ತ ಬಾಲಾಜಿ ಲೇಔಟ್ ಸಹಕಾರ ನಗರದ ಹತ್ತಿರ ಕೊಡುಗೇಹಳ್ಳಿ ಮುಖ್ಯ ರಸ್ತೆ ಬೆಂಗಳೂರು 560094 ದೂರವಾಣಿ ಸಂಖ್ಯೆ 9980277973 ಅಥವಾ 7337168850 ಇಮೇಲ್ ವಿಳಾಸ ವೈದ್ಯಶ್ರೀ cg@gmail.com ವೆಬ್ಸೈಟ್ ವಿಳಾಸ www.srigangayoga.in